ನಿಮ್ಮನೆಯಲ್ಲೋ ನೋಡಿದ ನೆನಪು. ಹಾಂ, ನೆನಪಾಗ್ತಾ ಇದೆ. ಅವತ್ತು ಡಾಬಾಗೊಂದು ಹುಡುಗಿ ಬಂದ್ಲಾ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಣ್ಣೆ ಹೊಡಿತಾ ಎಂಜಾಯ್ ಮಾಡ್ತಾ ಇದ್ವಿ. ನಿಂತರನೇ ಒಬ್ಬ ಕರ್ರಿಗೆ ಸೇಮ್ ಟು ಸೇಮ್ ಪೊಲೀಸ್. ಆಮೇಲೆ ಏನಾಯ್ತು? ಬ್ಲಾಕ್ ಟಿಕೆಟ್ ಓಮ್ ಪಿಕ್ಚರ್ದು ನೀವೇ ಕೊಡಿಸಿದ್ದು? ಹೌದು, ಓಮ್ ಪಿಕ್ಚರ್ಗೆ ಟಿಕೆಟ್ ನಾವೇ ಕೊಟ್ಟಿದ್ದು. ನಿಮ್ಮ ಹತ್ರ ಟಿಕೆಟ್ ಇರಲಿಲ್ಲಲ್ವಾ, ಸೊ ಬ್ಲಾಕ್ ಟಿಕೆಟ್ ನಾವೇ ಕೊಟ್ಟಿದ್ದು. ನಿಮ್ಮಿಂದ ತುಂಬ ಹೆಲ್ಪ್ ಆಯ್ತು. ಇಲ್ಲ ಅಂದಿದ್ರೆ ಈ ಬಾಡಿ ಜೀವಂತವಾಗಿ ಇರ್ತಾ ಇರ್ಲಿಲ್ಲ ಅಲ್ವಾ ಡಾಕ್ಟ್ರೆ? ಕರೆಕ್ಟ್. ಇವ್ನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ತಲೆಗಷ್ಟು ಪರಿಚಯ ಮಾಡೋದೇ ಮರೆತು ಬಿಟ್ಟೆ. ಇವನು ನನ್ನ ತಮ್ಮ ತಿರುಪತಿ ಅಂತ. ಅವನು ಅಷ್ಟೇ ನಿಮ್ಮಗೆ ಪೇಟೆಯಲ್ಲಿ ಚೆನ್ನಾಗಿ ಓದ್ಲಿ ಅಂತ ಕಳಿಸ್ದೆ. ಅಲ್ಲಿ ಪಾಠ ಹೇಳ್ಕೊಡ್ತಾಳಲ್ಲ ಮಿಸ್ಸು, ಅವಳಿಗೇನೋ ಕಚಮುಚಿ ಮಾಡಕ್ ಹೋಗ್ಬಿಟ್ಟ. ಡಾಕ್ಟ್ರೆ, ಇವನ್ ಬಗ್ಗೆ ಹೇಳದೆ ಮರ್ತ್ಬಿಟ್ಟೆ. ಬನ್ನಿ, ಯಾವನೋ ದರಿದ್ರ ನನ್ ಮಗ, ಏನ್ರಲ್ಲಿ ಹೊಡೆದೋನೋ ಗೊತ್ತಾಗ್ತಿಲ್ಲ. ತಲೆಗೆ ಏಟ್ ಬಿದ್ದಾಗಿಂದ ಜ್ಞಾಪಕ ಶಕ್ತಿ ಫುಲ್ ಔಟ್. ಜ್ಞಾಪಕ ಶಕ್ತಿ ಕೇಳಿಸ್ಕೊಂಡ್ರೆ ಪಾಲಿಡಾಲ್ ಕೊಡ್ ಸತ್ತೋಗ್ಬಿಡ್ತಾನೆ. ಜ್ಞಾಪಕ ಶಕ್ತಿ ನನ್ ಮಗ ಸಿಗ್ಬೇಕು ನನ್ ಕೈಯಲ್ಲಿ. ಅವನ್ ಉಸಿರಾಡ್ತಿರೋ ಉಸಿರು, ಅವನ್ ಜೀವ ಹಂಗೆ ಕಿಚಿಡಿ ತರ ಹಿಚ್ಕಿ ನಾಯಿನರಿಗೆ ಸಿಗ್ಬಾರ್ದು, ಅಲ್ಲಿ ಬಿಸಾಕ್ಬಿಡ್ತೀನಿ. ಅವ್ನ್ ಯಾರು ಅಂತ ಗೊತ್ತಾಯ್ತಾ ಗೌಡ್ರೆ? ಗೊತ್ತಾಗ್ತಿಲ್ಲ, ಹುಡುಕ್ತಾ ಇದೀವ. ನನ್ನ ಮಗ ಸಿಗ್ಬೇಕು ಗೌಡ್ರೆ. ಡಾಕ್ಟ್ರು ಜ್ಞಾಪಕ ಶಕ್ತಿ ವಾಪಸ್ ಬರುತ್ತೆ ಅಂತ ಏನಾದ್ರೂ ಹೇಳಿದಾರೆ? ಯಾವುದೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಎಲ್ರು ನನ್ನ ಜೇಬಲ್ಲಿರೋ ದುಡ್ಡೇ ಪದೇ, ಯಾರು ಹುಷಾರು ಮಾಡ್ಲಿಲ್ಲ ಅವನ್ನ. ಅಲ್ಲ ಗೌಡ್ರೆ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು. ಅದೇ ನನ್ನ ಸ್ನೇಹಿತ ಕೆಂಗೇಗೌಡ ಹೇಳಿದ್ದು ಅದೇ. ನೀವು ಲಂಡನ್ ಅಲ್ಲಿ ದೊಡ್ಡ ಡಾಕ್ಟರ್ ಅಂತೆ, ಹೇಗಾದ್ರೂ ಮಾಡಿ ಅವನ್ನ ಗುಣಪಡಿಸ್ಬಿಟ್ರೆ ಸಾಕು. ಅಯ್ಯೋ ಗೌಡ್ರೆ, ನಮ್ಮ ಡಾಕ್ಟರ್ ಹ್ಯಾಂಡಲ್ ಮಾಡದಿರೋ ಕೇಸೇ ಇಲ್ಲ. ಕಾಫಿ ಕುಡ್ದಂಗೆ ಕುಡ್ದು ಬಿಟ್ಟು ಬಿಸಾಕ್ತಾರೆ. ಡಾಕ್ಟರ್ ಡಾಕ್ಟರ್ ನೋಡಿ, ಇದು ನಿಮ್ ಕೈಯಲ್ಲ, ಕಾಲ ಅನ್ಕೊಂಡೆ. ಗೌಡ್ರೆ ನೀವೇನು, ಅವ್ನ್ ಹೆಂಗಾದ್ರೂ ಟ್ರೀಟ್ಮೆಂಟ್ ಕೊಟ್ಟು ಅವನ್ ದೊಳೆ ಬಿಡಿಸ್ಬಿಡಿ. ಧೂಳು ಧೂಳು ರಕ್ತ ನಿನ್ ಕೇಳ್ತಾ ಇದ್ಲು. ಅವನ ಯಜಮಾನ ಬೆಳಿಗ್ಗೆ 5 ಗಂಟೆಗೆ ಬಸ್ಗೆ ಹೋಗ್ ಮತ್ತೆ ಈಗ ಹೇಳ್ತಾ ಇದೀಯಲ್ಲ ಬೇವರ್ಸಿ, ನೀವು ಮಾತಾಡ್ತೀರಿ ಬಂದ್ಬಿಟ್ಟು ತಗೊಳ್ಳಿ.